ಹಾಯ್ ಹಲೋ ಮತಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಟಾಪಿಕ್ ನೊಂದಿಗೆ ಬಂದಿದ್ದಾರೆ ಅದೇ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗಜ್ನಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಅದ್ಭುತವಾದಂಥ ವಿಡಿಯೋ ಇದು ತುಂಬ ಜನರು ಇದನ್ನ ನೋಡಬೇಕು ಅಂತ ಅಂದ್ಕೊಂಡವರು ಈಗ ನೀವು ಮ್ಯಾಪ್ ನೋಡ್ತಾ ಇದ್ದೀರಿ ಇದನ್ನೇ ಗಝ್ನವಿದ್ ಎಂಪೈರ್ ಅಂತಾರೆ ಅಂದ್ರೆ ಗಜ್ನಿ ಸಾಮ್ರಾಜ್ಯ ಅಂತ ಕರಿತೀವಿ ಇವತ್ತಿನ ಅಫ್ಘಾನಿಸ್ತಾನದ ಭಾಗಗಳು ಪಾಕಿಸ್ತಾನದ ಭಾಗಗಳು ಇರಾನ್ನ ಭಾಗಗಳನ್ನು ಒಳಗೊಂಡಂತೆ ರಚನೆಯಾಗಿದ್ದಂತಹ ಒಂದು ಸಾಮ್ರಾಜ್ಯದ ಗಡಿ ಇದು ಇದರಲ್ಲಿದ್ದದ್ದೇ ಗಜ್ನಿ ಸಾಮ್ರಾಜ್ಯ ಅಂತ ಕೂಡ ಇದನ್ನ ಕರಿತೀವಿ ಸ್ನೇಹಿತರಂತ ಗಜ್ನಿ ಸಾಮ್ರಾಜ್ಯದ ಬಗ್ಗೆ ಬಹಳ ಅದ್ಭುತವಾದ ವಿವರಗಳನ್ನು ನಿಮಗೋಸ್ಕರ ಕೊಡುವಂತ ಪ್ರಯತ್ನ ಮಾಡ್ತಾ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ಯಾವಾಗಲೂ ನಡೀತಾ ಇರುತ್ತೆ ಮತ್ತು ನಿಮ್ಮ ಚಾನಲ್ನ ಒಂದು ಸಬ್ಸ್ಕ್ರಿಪ್ಷನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ನ ಹೈ ಫೈ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೋಸ್ಕರ ನಿಮ್ಮ ಸಹಾಯ ಬೇಕು ಗೂಗಲ್ ಪೇ ನಂಬರ್ ಇದೆ ನೋಡಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ಈ ನಂಬರ್ಗೆ ನೀವು ಗೂಗಲ್ ಪೇ ಮಾಡೋದ್ರ ಮುಖಾಂತರವಾಗಿ ನಮ್ಮ ಚಾನಲ್ನ ಒಂದು ಹೈಫೈ ಡಿಸ್ಕಷನ್ಸ್ ಮತ್ತು ಹೈಫೈ ಲೆವೆಲ್ನ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬನ್ನಿ ಗಜ್ನಿ ಮೊಹಮ್ಮದ್ ಅವರ ವಿಚಾರದ ಬಗ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಎಕ್ಸಾಂಪ್ಸಲ್ಲಿ ಕೇಳಿರೋ ಪ್ರಶ್ನೆಗಳ ಬಗ್ಗೆ ಇವತ್ತು ಮಾತಾಡೋಣ ಪ್ರಶ್ನೆ ಒಂದು ಈ ಥರ ಇದೆ ನೋಡಿ ಗಜ್ನಿ ಮೊಹಮ್ಮದ್ ಭಾರತದ ಮೇಲೆ ಆಕ್ರಮಣ ಮಾಡಿದ ವರ್ಷ ಯಾವಾಗ ಅಂತ ಕೂಡ ಕೇಳ್ತಾರೆ ಕ್ರಿಸ್ತ ಶಿಖ ಸಾವಿರ ಇದೆ ಕ್ರಿಸ್ತ ಶ ಸಾವಿರದ ಒಂದಿದೆ ಸಾವಿರದ ಮೂರಿದೆ ಸಾವಿರದ ಐದಿದೆ ಗಜ್ನಿ ಭಾರತ ಮೇಲೆ ಆಕ್ರಮಣ ಮಾಡಿದ್ದು ಯಾವಾಗ ಅಂದ ತಕ್ಷಣ ಗಜ್ನಿ ಆಕ್ರಮಣಗಳೆಲ್ಲ ಶುರುವಾಗೋದು ಸಾವಿರದಿಂದ ಸಾವಿರದ ಇಪ್ಪತ್ತೇಳರ ಮಧ್ಯೆ ಹಂಗಾರೆ ಸಾವಿರಕ್ಕೆ ಬಂದ ಅಂದರೆ ಇಲ್ಲ ಅದು ಇವತ್ತಿನ ನಮ್ಮ ಅಫ್ಘಾನ್ ಬಾರ್ಡ್ಗಳಲ್ಲಿ ಆತ ಹೋರಾಟ ಮಾಡಿದ್ದು ಆನಂತರ ಮುಲ್ತಾನ್ ಪ್ರಾಂತ್ಯಕ್ಕೆ ಬಂದಾಗಲೇ ಅದನ್ನು ಭಾರತದ ಮೇಲಿನ ಆಕ್ರಮಣ ಅಂತ ಕರಿತೀವಿ ಹಾಗಾಗಿ ಸಾವಿರದ ಒಂದರಿಂದ ಆಪ್ಷನ್ ಬಿ ನಿಮ್ಗೆ ರೈಟ್ ಆನ್ಸರು ಸಾವಿರದ ಒಂದರಿಂದ ಭಾರತ ಮೇಲೆ ಮೊಹಮ್ಮದ್ ಗಜ್ನಿಯ ಆಡಳಿತ ಶುರುವಾಯಿತು ಅಂತ ಅಥವಾ ಆಕ್ರಮಣ ಶುರುವಾಯಿತು ಅಂತ ನಾವು ಹೇಳ್ಬೋದು ನೀ ಎರನೇ ಪ್ರಶ್ನೆ ಗಜ್ನಿ ಮೊಹಮ್ಮದ್ ಸೋಲಿಸಲ್ಪಟ್ಟ ನಂತರ ಅದ್ ಯಾವ ರಜಪೂತರ ಮತ್ತು ಹಿಂದೂ ಶಾಹಿ ದೊರೆ ಆತ್ಮಹತ್ಯೆ ಮಾಡಿಕೊಂಡ ಅಂತೇಳಿ ಇತಿಹಾಸ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಇಲ್ಲಿ ಕೇಳ್ತಾರೆ ಗಜ್ನಿ ಮೊಹಮ್ಮದ್ನಿಂದ ಸೋಲಿಸಲ್ಪಟ್ಟು ಆ ನಂತರ ಆತ್ಮಹತ್ಯೆ ಮಾಡಿಕೊಂಡ ಹಿಂದೂ ಶಾಹಿ ದೊರೆ ಅಂತಂದ್ರೆ ಅವನೇ ಜೈಪಾಲ್ ಅಂತ ಜಯಪಾಲ ಅಥವಾ ಜೈಪಾಲ್ ಅಂತ ಕರಿತೀವಿ ಇವ್ರು ಕಂಪ್ಲೀಟ್ ಜಯಪಾಲ ಅವನ ಮಗ ಆನಂದಪಾಲ ಅವನ ಮಗ ಸುಖಪಾಲ್ ಆ ನಂತರ ತ್ರಿಲೋಚನಪಾಲ್ ಅಂತ ಬರ್ತಾರೆ ಇವ್ರು ನಾಲ್ಕು ಜನ ತಂದೆ ಮಕ್ಕಳ ಆಡಳಿತ ಜಯಪಾಲ ಆನಂದಪಾಲ ಸ್ವ ತ್ರಿಲೋಚನಪಾಲ ಸುಖಪಾಲ ಇವರಿಷ್ಟು ಜನ ಹಂಗಾಗಿ ಯಾರಿಂದ ಸೋತು ಆತ್ಮಹತ್ಯೆ ಮಾಡಿಕೊಂಡು ಗಜ್ನಿಯ ಆ ಹಿಂದೂ ಶಾಹಿ ದೊರೆ ಯಾರು ಅಂತಂದ್ರೆ ಅವನೇ ಜೈಪಾಲ ತರ್ಡ್ ಕ್ವಶನ್ಸ್ಗೆ ನೋಡೋಣ ಪಿ ಸಿನಲ್ಲಿ ಬಹಳಷ್ಟು ಬಾರಿ ಕೇಳಿರೋ ಪ್ರಶ್ನೆ ಗಜ್ನಿ ಮೊಹಮ್ಮದ್ ಭಾರತ್ ಮೇಲೆ ಎಷ್ಟು ಬಾರಿ ಆಕ್ರಮಣವನ್ನು ಮಾಡ್ದ ಅಂತ ಇದಂತೂ ನಿಮಗೆ ಗೊತ್ತಿರ್ತಕ್ಕಂಥದ್ದೇ ಗಜ್ನಿ ಬಾರಿ ನಿಮ್ಗೆ ಯಾವಾಗಲೂ ಅದನ್ನು ಬಳಸ್ತಾನೆ ಇರ್ತೀರಿ ಹದಿನೇಳು ಬಾರಿ ದಂಡಯಾತ್ರೆ ಮಾಡಿದರೂ ನಿಮ್ದು ಎಸ್ ಎಲ್ ಸಿ ಪಾಸ್ ಆಗಲಿಲ್ಲ ಅಂತಿರಲ್ಲ ಹಾಗೆ ಇದು ಹದಿನೇಳು ಬಾರಿ ದಂಡಯಾತ್ರೆ ಮಾಡ್ತಾನೆ ಹಾಗಾದರೆ ಗಜ್ನಿ ಯಾವ ಮೊಹಮ್ಮದ್ ಯಾವ ವರ್ಷದಲ್ಲಿ ಸೋಮನಾಥ ದೇವಾಲಯದವನ್ನು ಲೂಟಿ ಮಾಡ್ದ ಅಂತ ಕೂಡ ಹೇಳ್ತೀವಿ ನೀನು ಯಾವಾಗ ಲೂಟಿ ಮಾಡ್ದ ಅಂತ ಸೊ ನಿಮಗೆಲ್ಲ ಗೊತ್ತಿದೆ ಸಾವಿರದ ಇಪ್ಪತ್ತ ಐದರಲ್ಲಿ ಸಾವಿರದ ಇಪ್ಪತ್ತೆಂಟರಲ್ಲ ಸಾವಿರದ ಹದಿನೇಳು ಸಾವಿರದ ಇಪ್ಪತ್ತೇಳು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಆಪ್ಷನ್ಸ್ ನಿಮಗೆ ಸಾವಿರದ ಇಪ್ಪತ್ತೈದ ಸಾವಿರದ ಇಪ್ಪತ್ತೆಂಟ ಅಂತ ನಾನು ಎರಡನ್ನೇ ನಿಮಗೆ ಕೊಟ್ಟರೆ ಫಿಫ್ಟಿ ಫಿಫ್ಟಿ ಕೊಟ್ಟರೆ ಯಾವುದನ್ನು ನೀವು ಕಮೆಂಟ್ ಮಾಡ್ಬೋದು ಅಂತ ನಿಮ್ಮ ನಿರೀಕ್ಷೆಯಲ್ಲಿರ್ತೀವಿ ಕಮೆಂಟ್ ಮಾಡಿ ಸೂಪರ್ ಚಾರ್ಟಲ್ಲಿ ಅದನ್ನು ನೀವು ಡೆವಲಪ್ ಮಾಡ್ಬೋದು ಕ್ವಶನ್ ನಂಬರ್ ಫೈವ್ ಬರ್ತೀವೀಯ ಕ್ರಿಸ್ತಶಕ ಸಾವಿರದ ಹದಿನೆಂಟರಲ್ಲಿ ಕನೌಚ್ ನೆನಪಿಟ್ಕೊಳ್ಳಿ ಕ್ರಿಸ್ತಶಕ ಸಾವಿರದ ಹದಿನೆಂಟು ಕನೌಚ್ ಶಕ ಸಾವಿರದ ಹತ್ತೊಂಬತ್ತರಲ್ಲಿ ಕಲಿಂಜರ್ ಇವೆರಡನ್ನೂ ಕೂಡ ಮೊಹಮ್ಮದ್ ಗಜ್ನಿ ಯಾವ ಚಂದೇಲರ ದೊರೆಯ ವಿರುದ್ಧ ಹೋರಾಡಿ ಅವುಗಳನ್ನು ಆಕ್ರಮಿಸ್ತಾ ಅಂತ ನೆನಪಿರಲಿ ರಜಪೂತ್ರ ಏಳು ಸೀರೀಸ್ ನಿಮಗೆ ಮಾಡಿಕೊಟ್ಟಿದಿರಿ ಏಳು ಸೀರೀಸ್ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳಿದೆ ಅದನ್ನ ನೀವು ನೋಡ್ಕೊಳ್ಬೇಕು ಯಾವ ರಜಪೂತರ ಚಂದೇಲರ ದೊರೆಯ ವಿರುದ್ಧ ಮೊಹಮ್ಮದ್ ಗಜ್ನಿ ಹೋರಾಡ್ದ ಅಂತ ಅದರ ಅತಿ ಹೆಚ್ಚು ಬಾರಿ ಗಜ್ನಿ ಮೊಹಮ್ಮದ್ ಅನ್ನ ಸೋಲಿಸಿದ್ದೆ ಈ ಚಂದೇಲರ ದೊರೆ ಅವ್ನ ಯಾರು ಅಂತ ನೀವು ನೋಡ್ಬೇಕು ಪರಮರ್ಧಿದೇವ ಪೃಥ್ವಿರಾಜ ಗಂಗರಾಜ ವಿದ್ಯಾಧರ ಅಂತ ನಾಲ್ಕು ಆಪ್ಷನ್ ಕೊಟ್ರೆ ನೀವು ಎಕ್ಸಾಕ್ಟ್ ಆಗಿ ಏನ್ಪಿಟ್ಕೊಳ್ಳಿ ಅದು ವಿದ್ಯಾಧರ ಅಂತ ಗಜನಿ ಮೊಹಮ್ಮದನ್ನ ಹಲವು ಬಾರಿ ಸೋಲಿಸಿದ ರಜಪೂತ ದೊರೆ ಯಾರು ಅಂತ ಕೇಳ್ತಾರೆ ಗಜ್ನಿ ಮೊಹಮ್ಮದ್ನನ್ನ ಹಲವು ಬಾರಿ ಸೋಲಿಸಿದ ರಜಪೂತರ ದೊರೆ ಚಾಂದೇಲರ ವಿದ್ಯಾಧರ ಅಂತ ಹೇಳ್ತೀವಿ ನೆಕ್ಸ್ಟ್ ಮಾಡೋ ಸ್ನೇಹಿತರ ಮುಂದಿನ ಪ್ರಶ್ನೆ ಮೊಹಮ್ಮದ್ ಗಜ್ನಿಯ ತಂದೆ ಯಾರು ಅನ್ನೋ ಪ್ರಶ್ನೆ ಮೊಹಮ್ಮದ್ ಗಜ್ನಿಯ ತಂದೆ ಯಾರು ಮೊಹಮ್ಮದ್ ಗಜ್ನಿಯ ತಂದೆ ಸಬಕ್ತಗೀನ್ ಅಲಪ್ತಗೀನ್ ಅಲ್ಬೆರೂನಿ ಅವನು ಕವಿ ಅವನು ಮೇಲಿನ ಯಾವುದು ಅಲ್ಲ ಆಪ್ಷನ್ ಅಲ್ಲಿ ಬರಲ್ಲ ಸಬಕ್ತಗೀನ್ ಅಲಪ್ತಗೀನ್ ಅಂತ ನೋಡೋದಾದ್ರೆ ಮೊಹಮ್ಮದ್ ಗಜ್ನಿಯ ತಂದೆ ಸಬಕ್ತಗೀನ್ ಅಲಪ್ತಗೀನ್ ನಿಂದ ಗಿನಿಯ ಸಾಮ್ರಾಜ್ಯ ಪ್ರಾರಂಭ ಆಯಿತು ಆ ನಂತರ ಮಗ ಸಬಕ್ತಗೀನಿಗೆ ಬಂತು ಸಬಕ್ತಗೀನ್ ನ ಮುಂದಿನ ವಂಶದಲ್ಲೇ ಬರೋನೇ ಮೊಹಮ್ಮದ್ ಗಜ್ನಿ ಅಂತ ಒಂಬೈನೂರ ಎಪ್ಪತ್ತೊಂದರ ವೇಳೆಗೆ ಈ ತ ಕುರಾಸಾನ್ನಲ್ಲಿ ಜನನ ಆಗತ್ತೆ ಮೊಹಮ್ಮದ್ ಘಜ್ನಿ ಅಬು ಮನ್ಸೂರ್ ಸಬಕ್ತ ಗೀನ್ ಅವನ ಪೂರ್ಣ ಹೆಸರು ಅದು ಅಬು ಮನ್ಸೂರ್ ಸಬಕ್ತಗೀನ್ ಅವರ ಮಗನಾಗಿ ಈತ ಸಮನಿದ್ ಸಾಮ್ರಾಜ್ಯದ ಆಡಳಿತಗಾರನಾಗಿ ಟರ್ಕಿಯ ಗುಲಾಮ ಸೈನಿಕರಾಗಿ ಸೇವೆಯನ್ನು ಆರಂಭಿಸ್ತಾರೆ ಅದರ ಎಕ್ಸಾಕ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ ಸುಲ್ತಾನ್ ಎಂಬ ಬಿರುದನ್ನ ಗಳಿಸಿದ ಮೊಟ್ಟ ಮೊದಲ ಮುಸ್ಲಿಂ ದೊರೆ ಯಾರು ಅಂತ ಕೇಳ್ತಾರೆ ಸುಲ್ತಾನ್ ಅನ್ನುವ ಪದವಿಯನ್ನ ಗಳಿಸಿದ ಮೊಟ್ಟ ಮೊದಲ ದೊರೆ ಯಾರು ಅಂದ್ರೆ ಅವನೇ ಮೊಹಮ್ಮದ್ ಗಜ್ನಿ ನೆನ್ಪಿಟ್ಕೊಡ ಮೊಹಮ್ಮದ್ ಗಜ್ನಿ ಸುಲ್ತಾನ್ ಎನ್ನುವ ಬಿರುದನ್ನ ಬಳಸಿದ ಮೊದಲ ದೊರೆ ಮೊಹಮ್ಮದನ ಆಕ್ರಮಣದ ಸಮಯದಲ್ಲಿ ಪೇಶಾವರದಲ್ಲಿ ಯಾರು ಸೋಲನ್ನ ಅನುಭವಿಸಿದ್ರು ಅಂತ ಮೊಹಮ್ಮದ್ ಆಕ್ರಮಣದ ಸಮಯದಲ್ಲಿ ಪೇಶಾವರದಲ್ಲಿ ಯಾರು ಸೋಲನ್ನ ಅನುಭವಿಸಿದ್ರು ಅಂತ ನೀವು ನೋಡೋದಾದ್ರೆ ಪೇಶಾವರದಲ್ಲಿ ನೆನಪಿರ್ಲಿ ರಾಜ್ಯಪಾಲ ಜೈಪಾಲ ಸೂರಜ್ ಪಾಲ್ ಆನಂದ್ ಪಾಲ್ ಅಂತ ನಿಮಗೆ ಆಪ್ಷನಲ್ಲಿ ಕೊಡ್ತೀನಿ ಬಹಳ ಈಸಿಯೆಸ್ಟ್ ಕ್ವಶನ್ ಒಂಬತ್ತನೇ ತರಗತಿ ಪುಸ್ತಕ ತೆಗೆದ್ರೆ ನಿಮಗೆ ಇದು ಉತ್ತರ ಸಿಗುತ್ತೆ ಇದು ಒಂದು ಪ್ರಶ್ನೆಗೆ ನಾನು ಉತ್ತರ ಹೇಳೋದಿಲ್ಲ ಇದು ಎರಡನೇ ಕ್ವಶನ್ಸ್ ಅಲ್ಲಿ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಕೊಟ್ಟಿದ್ದೀನಿ ಇಲ್ಲಿ ಎರಡನೇ ಆಪ್ಷನ್ ರಾಜಪಾಲ ಜೈಪಾಲ ಕೊಟ್ಟಿದ್ದೀನಿ ಯಾರು ಇದರಲ್ಲಿ ಅಂತ ನೀವು ನನಗೆ ಕಮೆಂಟ್ ತಿಳಿಸಿ ಕಮೆಂಟಲ್ಲಿ ಯಾರು ಆನ್ಸರ್ ಹೇಳ್ತೀರಾ ಅವ್ರಿಗೆ ನಾನು ಸರಿ ಉತ್ತರನಾ ತಪ್ಪು ಉತ್ತರನಾ ಅಂತ ನಾನು ಹೇಳ್ತೀನಿ ಓಕೆ ನೆಕ್ಸ್ಟ್ ಮೊಹಮ್ಮದನ ಆಕ್ರಮಣದ ಸರಿಯಾದ ಕಾಲಗಣನೆಯನ್ನು ಏರ್ಪಡಿಸುವುದಾದರೆ ನೋಡಿ ಸೋಮನಾಥದ ಮೇಲಿನ ಆಕ್ರಮಣ ಕಲಿಂಜರ್ ಮೇಲಿನ ಆಕ್ರಮಣ ಮಥುರಾದ ಕನೋಜ್ ಮೇಲಿನ ಆಕ್ರಮಣ ತಾನೇಶ್ವರದ ಆಕ್ರಮಣ ಆನಂದಪಾಲನ ಜೊತೆ ಯುದ್ಧ ಅಂತ ನೀವು ನೋಡೋದಾದರೆ ಯಾವುದು ಸರಿಯಾಗತ್ತೆ ಆಪ್ಷನ್ ಅಂತಂದರೆ ಇದು ಕೆಳಗಿಂದ ಮೇಲೆ ಕರೆಕ್ಟ್ ಇದೆ ಆಪ್ಷನ್ ಐದನೇದು ಫಸ್ಟ್ ಆನಂದ ಪಾಲನ ಜೊತೆ ಯುದ್ಧ ಜೈಪಾಲ ಸತ್ತೋದ್ಮೇಲೆ ಅವನ ಮಗ ಆನಂದ ಪಾಲನ ವಿರುದ್ಧ ಹೋರಾಟ ಮಾಡ್ತಾನೆ ಕನೋಜ್ ಪೇಶಾವರಗಳ ಭಾಗಗಳಲ್ಲಿ ನೆಕ್ಸ್ಟ್ ತಾನೇಶ್ವರದ ಮೇಲೆ ದಾಳಿ ಮಾಡ್ತಾನೆ ಅದಾದ್ಮೇಲೆ ಮಥುರಾ ಮತ್ತು ಕನೋಜ್ ಮೇಲೆ ಆಮೇಲೆ ಕಲಿಂಜರ್ ಕೊನೆಗೆ ಅವನ ದಾಳಿ ಯಾವುದು ಸೋಮನಾಥಪುರದ ಮೇಲಿನ ಆಕ್ರಮಣ ಹಂಗಾಗಿ ಫೈವ್ ಫೋರ್ ತ್ರೀ ಒನ್ ಸೆಕೆಂಡ್ ಟು ಇದು ನಿಮಗೆ ಸಿ ಆಪ್ಷನ್ ರೆಡಿ ಆಗತ್ತೆ ನೆಕ್ಸ್ಟ್ ಬರೋಣ ಸ್ನೇಹಿತರೆ ಮೊಹಮ್ಮದ್ ಗಜ್ನಿ ಸೋಮನಾಥ್ಪುರದ ಮೇಲೆ ದಾಳಿ ಮಾಡಿದಾಗ ಸೋಮನಾಥಪುರ ದೇವಾಲಯದ ಮೇಲೆ ಆಕ್ರಮಿಸಿದಾಗ ಈ ಗುಜರಾತ್ನ ಆ ಭಾಗದಲ್ಲಿ ಯಾವ ರಜಪೂತ ದೊರೆ ಆಡಳಿತದಲ್ಲಿದ್ದ ಅಂತ ಸುಖಪಾಲ್ ಶ್ರೀಪಾಲ್ ಗಂಗಾದೇವ ಮತ್ತು ಭೀಮದೇವ ಅಂತ ನಿಮ್ಗೆ ನಾಲ್ಕು ಆಪ್ಷನ್ ಕೊಟ್ರೆ ಎಕ್ಸಾಕ್ಟ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಭೀಮದೇವ ಅಲ್ಲದಿ ಮೊಹಮ್ಮದ್ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಅಲ್ಲಿದ್ದವನೇ ಭೀಮದೇವ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಬರ್ತೀವಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು ಇದು ಸಿ ಎಚ್ ಎಸ್ ಎಲ್ ಕೇಳಿರೋ ಪ್ರಶ್ನೆ ಎಸ್ ಎಸ್ಸಿನವರು ಇಂಥ ಅದ್ಭುತವಾದ ಪ್ರಶ್ನೆ ರೆಡಿ ಮಾಡ್ತಾರೆ ಮೊಹಮ್ಮದ್ ಗಜ್ನಿಯ ಯಾವ ಆಕ್ರಮಣವನ್ನ ಖಲೀಫರು ಮೆಚ್ಚಿಕೊಳ್ತಾರೆ ಅಂತ ಗಜ್ನಿ ಭಾರತದ ಮೇಲೆ ಮಾಡಿದಂಥ ಯಾವ ದಾಳಿಯನ್ನ ಖಲೀಫರು ಮೆಚ್ಚಿದ್ದಾರೆ ಮತ್ತು ಆ ಖಲೀಫರೆಲ್ಲರೂ ಸೇರಿ ಮೊಹಮ್ಮದ್ನನ್ನು ಇಸ್ಲಾಮಿಕ್ ಪ್ರಪಂಚದ ನಕ್ಷತ್ರ ಹೇಳಿ ಕರೀತಾರೆ ಸ್ಟಾರ್ ಆಫ್ ವರ್ಲ್ಡ್ ಇಸ್ಲಾಮಿಕ್ ಕಂಟ್ರೀಯಸ್ ಅಂತ ಕರೀತಾರೆ ಅವರು ಅಂದರೆ ಅವನನ್ನು ಇಸ್ಲಾಮಿಕ್ ಪ್ರಪಂಚದ ನಕ್ಷತ್ರ ಅಂತೇಳಿ ಖಲೀಫರು ಹೊಗಳ್ತಾರೆ ದಾಳಿಯನ್ನು ಅವರು ಮೆಚ್ಚಿ ಅವನಿಗೆ ಹೊಗಳಿದ್ರು ತಾನೇಶ್ವರದ ಆಕ್ರಮಣನ ಕಲಿಂಜರ್ ಮೇಲಿನ ಆಕ್ರಮಣನ ಮಥುರಾ ಮತ್ತು ಕನೌಜ್ ಮೇಲಿನ ಆಕ್ರಮಣನ ಸೋಮನಾಥಪುರದ ಮೇಲಿನ ಆಕ್ರಮಣ ಅಂತಂದರೆ ಎಕ್ಸಾಕ್ಟ್ಲಿ ಕರೆಕ್ಟ್ ನಿಮಗೆ ನೆನಪಿರಲಿ ಸೋಮನಾಥಪುರದ ಮೇಲಿನ ದಾಳಿಯೇ ಅಪಾರವಾದ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಬರಡಾಗಿದ್ದ ಅವನ ಗಜ್ನಿಯ ಪ್ರಾಂತ್ಯವನ್ನು ವೈಭವಯುತವನ್ನಾಗಿ ಮಾಡ್ದ ಅದಕ್ಕೋಸ್ಕರವಾಗಿಯೇ ಖಲೀಫರು ಇವನನ್ನ ಮೆಚ್ಚಿ ಅಂಥ ಒಂದು ದೊಡ್ಡ ಹಿಂದೂ ರಾಷ್ಟ್ರವನ್ನು ನೀನು ಲೂಟಿ ಮಾಡಿ ಬಂದಿದ್ದೀಯಾ ಹಾಗಾಗಿನೇ ನಿನ್ನ ಇಸ್ಲಾಮಿಕ್ ಪ್ರಪಂಚದ ನಕ್ಷತ್ರ ಅಂತ ಕರಿತೀವಿ ಯಾಕಂದ್ರೆ ಭಾರತದ ಆ ಪ್ರಪಂಚದಲ್ಲಿ ಆ ಮಣ್ಣಲ್ಲಿ ಇಸ್ಲಾಂನ ತತ್ವಗಳು ಮತ್ತು ಇಸ್ಲಾಂನ ಪ್ರಚಾರ ಜೊತೆಗೆ ಮೂರ್ತಿ ಭಂಜತನ ಮಾಡಿದೆಯಲ್ಲ ಅದಕ್ಕೆ ನಿನ್ನ ಮೆಚ್ಚೀವಿ ಅಂತ ಅಲ್ಲಿ ನಮಗೊಂದು ಮಾತು ಹೇಳ್ತಾರೆ ಖಲೀಫರಲ್ಲಿ ದಾರುಲ್ ಇಸ್ಲಾಂ ಅಂತ ನಾವು ಯಾವ ಮಣ್ಣನ್ನ ಮುಟ್ಟುತ್ತೇವೋ ಅಲ್ಲಿ ಇಸ್ಲಾಂನ ಪ್ರಚಾರ ಆಗಬೇಕು ಅನ್ನೋದೇ ಖಲೀಫರ ವಾದ ಅದನ್ನ ಈಡೇರ್ಸೋದಕ್ಕೆ ಈ ನಮ್ಮ ರಾಜರುಗಳು ಖಲೀಫರಿಗೆ ವಿಧೇಯರಾಗಿ ನೆಡ್ಕೊಳ್ತಾ ಇದ್ರು ಯಾರು ಮುಸ್ಲಿಂ ರಾಷ್ಟ್ರ ರಾಜ್ಯರು ರಾಜರುಗಳಿಲ್ಲ ಹಾಗಾಗಿ ಮುಸ್ಲಿಂ ರಾಜರುಗಳಿಗೆ ಸುಲ್ತಾನ ಅನ್ನುವ ಬಿರುದು ಇವನಿಂದನೇ ಸ್ಟಾರ್ಟ್ ಆಗತ್ತೆ ಅಂತ ಓಕೆ ನೆಕ್ಸ್ಟ್ ಬರೋಣ ಮೊಹಮ್ಮದ್ ಆಕ್ರಮಣದ ಸಮಯದಲ್ಲಿ ಮುಲ್ತಾನ್ನ ಆಡಳಿತಗಾರ ಯಾರಾಗಿದ್ರು ಭೀಮದೇವ ಆನಂದಪಾಲ ಸುಖಪಾಲ ರಾಜಾರಾಮ್ ಅಂತ ನೀವು ನಾಲ್ಕು ಆಪ್ಷನ್ ನೋಡೋದಾದ್ರೆ ಮುಲ್ತಾನ್ನ ಆಡಳಿತವನ್ನು ನೋಡ್ಕೊಳ್ತಿದ್ದವ್ನೇ ಸುಖ್ಪಾಲ್ ಸ್ನೇಹಿತರೆ ಸುಖ್ಪಾಲ್ ನೆನಪಿಡ್ಕಳಿ ನೆಕ್ಸ್ಟ್ ಕ್ವಶನ್ ಬೇಡ ಮೊಹಮ್ಮದನ ನಂತರ ಯುದ್ಧದ ನಂತರ ಈ ಕೆಳಗಿನ ಯಾವಾಗ ಆತ್ಮಹತ್ಯೆ ಮಾಡಿಕೊಂಡವ್ ರಿಪೀಟ್ ಆಗಿದೆ ಜೈಪಾಲ್ ನಿಮ್ಗಾಗಲೇ ಹೇಳ್ದೆ ಇದನ್ನ ನೆಕ್ಸ್ಟ್ ಬೇಡ ಗಜ್ನಿ ಮೊಹಮ್ಮದ್ ಭಾರತದ ದಾಳಿಯ ಉದ್ದೇಶ ಏನಾಗಿತ್ತು ಅಂತ ಕೇಳ್ತಾರೆ ಯಾಕ ಭಾರತ ಮೇಲೆ ದಾಳಿ ಮಾಡ್ದ ಧರ್ಮ ಪ್ರಚಾರ ಮಾಡೋದಕ್ಕ ಇಲ್ಲಿನ ಸಂಪತ್ತು ಲೂಟಿ ಮಾಡೋದಕ್ಕ ಅಥವಾ ಇಲ್ಲಿನ ಹಿಂದೂ ರಾಷ್ಟ್ರದ ಮೂರ್ತಿ ಪೂಜೆಗಳನ್ನು ವಿರೋಧ ಮಾಡೋದಕ್ಕ ಅಂತ ನೋಡೋದಾದರೆ ಈ ಮೂರೂ ಕೂಡ ಉತ್ತರ ಸರಿ ಡಿ ಈಸ್ ದ ರೈಟ್ ಆಪ್ಷನ್ ಓಕೆ ಗಜನೀ ಮೊಹಮ್ಮದ್ ಭಾರತದ ಮೇಲಿನ ಅಪಾರವಾದ ಸಂಪತ್ತಿಗೆ ಅವನು ಆಕರ್ಷಿತನಾಗ್ತಾನೆ ಅದರ ಪರಿಣಾಮವಾಗಿ ಆಗಾಗ್ಗೆ ಭಾರತದಲ್ಲಿ ಆತ ದಾಳಿಗಳನ್ನು ನಡೆಸ್ತಾ ಬರ್ತಾನೆ ಸಂಪತ್ತಿನ ಲೂಟಿ ಮಾಡ್ತಾನೆ ಭಾರತದಲ್ಲಿ ಇಸ್ಲಾಂ ಧರ್ಮದ ಪ್ರಚಾರವನ್ನು ಕೈಗೊಳ್ತಾನೆ ಸೋಮನಾಥಪುರ ಕಾಂಗ್ರಾ ಮಥುರಾ ಜ್ವಾಲಾಮುಖಿ ದೇವಾಲಯಗಳನ್ನೆಲ್ಲ ಆತ ವಶಪಡಿಸಿಕೊಂಡು ನಾಶ ಮಾಡ್ತಾನೆ ಅಲ್ಲಿನ ಐಶ್ವರ್ಯವನ್ನು ವಶಪಡಿಸಿಕೊಂಡು ನಾಶ ಮಾಡ್ತಾನೆ ಹಾಗಾಗಿ ಇವನಿಗೆ ವಿಗ್ರಹ ಭಂಜಕ ಅನ್ನುವ ಬಿರುದನ್ನೂ ಕೂಡ ಖಲೀಫರು ಇವನಿಗೆ ಕೊಡ್ತಾರೆ ನೆನ್ಪಿಟ್ಕೊಳ್ಳಿ ಯಾವ ಆಪ್ಷನ್ನೂ ಸರಿ ಮೇಲಿನ ಎಲ್ಲದೂ ಸರಿ ಏನೆಲ್ಲದೂ ಸರಿ ಸಂಪತ್ತಿನ ಲೂಟಿ ಧರ್ಮದ ಪ್ರಚಾರ ಮತ್ತು ಇಲ್ಲಿನ ಮೂರ್ತಿಯನ್ನ ಭಂಜಕ ಮಾಡೋದು ಇದು ಅವನ ಉದ್ದೇಶ ಆಗಿತ್ತು ನೆಕ್ಸ್ಟ್ ಬರೋಣ ಮೊಹಮ್ಮದ್ ಗಜ್ನಿ ಕ್ರಿಸ್ತಶಕ ಸಾವಿರದ ಮೂವತ್ತರಲ್ಲಿ ಆತ ಮರಣ ಹೊಂತಾನೆ ಏನು ಅಂತ ಶತ್ರುಗಳಿಂದ ಕೊಲೆ ಆದ್ನ ಮಲೇರಿಯಾ ರೋಗದಿಂದ ಆದ್ನ ಅಥವಾ ಇಲ್ಲಿನ ಸ್ವಾಮಿಗಳ ಶಾಪನ ಅಥವಾ ಸಹಜವಾದ ಮರಣನ ಅಂತ ನೋಡೋದಾದ್ರೆ ಆಪ್ಷನ್ ಬಿ ರೈಟ್ ಅದು ಮಲೇರಿಯಾ ಅಂತ ಜಾಟರ ಮೇಲಿನ ದಾಳಿಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಇವನಿಗೆ ಪ್ರಾಬ್ಲಮ್ ಆಗತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಗಜ್ನಿ ಮೊಹಮ್ಮದ್ ಐವತ್ತೆಂಟನೇ ವರ್ಷದ ಟೈಮಲ್ಲಿ ಮೊಹಮ್ಮದ್ ಏಪ್ರಿಲ್ ಮೂವತ್ತು ಸಾವಿರದ ಮೂವತ್ತರಂದು ಗಜ್ನಿಯಲ್ಲಿ ಮರಣ ಹೊಂತಾನೆ ಕಾರಣ ಹಿಂದಿನ ದಂಡಯಾತ್ರೆಯಲ್ಲಿ ಅವನಿಗೆ ಮಲೇರಿಯಾ ಅಂಟ್ಕೊಂಡಿತ್ತು ಹಾಗಾಗಿ ಮಲೇರಿಯಾ ಸುಲ್ತಾನ್ ಮೊಹಮ್ಮದ್ ಅವರನ್ನ ಸಾಯುವಂತೆ ಮಾಡುತ್ತೆ ಹಾಗಾಗಿ ಮಲೇರಿಯಾ ಸಂಬಂಧಿತ ವೈದ್ಯಕೀಯ ತೊಡಕುಗಳಿಂದನೇ ಅವನು ಮಾರಣಾಂತಿಕವಾದ ಕ್ಷಯ ರೋಗಕ್ಕೂ ಕೂಡ ಅವನು ಟಚ್ ಆಗಿಬಿಟ್ಟು ಕೊನೆಗಾತ ಮರಣ ಹೊಂದಿದ ಅಂತ ಕೂಡ ಹೇಳ್ತೀವಿ ಎಕ್ಸಾಕ್ಟ್ಲಿ ಒನ್ಸತ್ತಿದ್ದು ಮಲೇರಿಯಾ ರೋಗದಿಂದ ನೆಕ್ಸ್ಟ್ ಮಾಡೋಣ ಹದಿನೈದನೇ ಪ್ರಶ್ನೆ ಟಾಪ್ ಫಿಫ್ಟೀನ್ ಕ್ವಶನ್ಸ್ ಮೊಹಮ್ಮದ್ ಆಶ್ರಯ ನೀಡಿದ ಪ್ರಮುಖ ಸಾಹಿತಿಗಳು ಯಾರು ಫಿರ್ದೋಷಿ ಅಲ್ಬರೂನಿ ಮೊಹಮ್ಮದ್ ಜಯಾಸಿ ಎ ಮತ್ತು ಬಿ ಸರಿ ಅಂತ ನಾಲ್ಕು ಆಪ್ಷನ್ ಇದೆ ನೀವಿಂಥ ಪ್ರಶ್ನೆ ಕೊಟ್ಟಾಗ ಎಕ್ದಮ್ ಫಿರ್ದೋಷಿ ರೈಟ್ ಅಂತ ಹಾಕ್ಬಿಡುದು ಅಥವಾ ಅಲ್ಬೆನೂರಿ ರೈಟ್ ಅಂತ ಹಾಕ್ಬಿಡೋದು ಅಲ್ಲ ನೆನ್ಪಿಟ್ಕೊಳ್ಳಿ ಎ ಮತ್ತು ಬಿ ಇವರಿಬ್ಬರೂ ಕೂಡ ಮೊಹಮ್ಮದ್ ಘಜ್ನಿಯ ಆಶ್ರಯದಾತ ಸಾಹಿತಿಗಳು ಮೊಹಮ್ಮದ್ ಜಯಾಸಿ ಎಲ್ಲಿ ಬರ್ತಾನೆ ಅಕ್ಬರ್ನ ಕಾಲದಲ್ಲಿ ನೆನ್ಪಿಟ್ಕೊಳ್ರೆ ಮೊಘಲರ ಅಕ್ರಬ ಅಕ್ಬರ್ನ ಕಾಲದಲ್ಲಿ ಬರ್ತಾನೆ ಮೊಹಮ್ಮದ್ ಜಯಾಸಿ ಬರದದು ಪದ್ಮಾವತ್ ಅವನ ಆ ಪದ್ಮಾವತ್ನ ಸ್ಟೋರಿ ಯಾವ್ದು ತೋತಾನೆ ಅಲಾವುದ್ದೀನ್ ಖಿಲ್ಜಿ ರಾಣಿ ಪದ್ಮಿನಿಯನ್ನ ಹೇಗೆ ದಂಡಯಾತ್ರೆಯಲ್ಲಿ ಸೋಲಿಸಿ ವಶಪಡಿಸಿಕೊಂಡ ಅಂತ ಈ ಇಸ್ಲಾಂ ಧರ್ಮದ ಪ್ರಚಾರದ ಹಿನ್ನೆಲೆಯಲ್ಲಿ ಅಲ್ಲಿ ಅಲಾವುದ್ದೀನ್ ಖಿಲ್ಜಿಯನ್ನು ಹೊಗಳುವ ಉದ್ದೇಶದಿಂದ ಮೊಹಮ್ಮದ್ ಜಯಾಸಿ ಪದ್ಮಾವತ್ ಬರೀತಾನೆ ಬಟ್ ರಜಪೂತ್ರ ಹಿಸ್ಟ್ರಿಯಲ್ಲಿ ಹಂಗಿಲ್ಲ ಅದು ಬಟ್ ಅದ್ರ ಸೈಡಿಗೆ ಇಟ್ಬಿಡೋ ವಾದ ವಿವಾದ ಪ್ರಶ್ನೆಯಲ್ಲಿ ನಮಗೆ ಕೇಳಿದರೆ ಪದ್ಮಾವತ್ ಕೃತಿಯನ್ನು ಬರೆದವ್ರು ಯಾರು ಅಂದ್ರೆ ಮೊಹಮ್ಮದ್ ಜಾಸಿ ಹ್ಯಾಂಗಾರೆ ಇಲ್ಲಿ ಯಾರಿಗೆ ಆಶ್ರಯ ನೀಡಿದ್ದ ಅಂದರೆ ಫಿರ್ದೋಷಿ ಮತ್ತೆ ಅಲ್ಬೆರೂನಿ ಇಬ್ಬರಿಗೂ ಕೂಡ ಆತ ಆಶ್ರಯವನ್ನು ನೀಡಿದ್ದ ಹಂಗಾಗಿ ಶಹನಾಮ ಅನ್ನೋ ಕೃತಿಯನ್ನು ಬರಿತಾನೆ ಫಿರ್ದೋಷಿ ಕಿತಾಬ್ ಇ ಹಿಂದ್ ಬರೆದವನು ಅಲ್ಬೆರೂನಿ ಈ ಥರದ ಅದ್ಭುತವಾದಂಥ ಹದಿನೈದು ಪ್ರಶ್ನೆಗಳು ಮೊಹಮ್ಮದ್ ಘಜ್ನಿಯ ಬಗ್ಗೆ ಪ್ರತಿ ಬಾರಿ ರಿಪೀಟ್ ಆಗ್ತಾ ಇದೆ ಇಂಥ ಪ್ರಶ್ನೆಗಳನ್ನು ನೀವು ಗೆಲ್ಲಬೇಕು ನೋಡಬೇಕು ಅಂಥ ಅದ್ಭುತವಾದ ವಿಚಾರಗಳಿಗೆ ಧನ್ಯವಾದಗಳು ಸ್ನೇಹಿತರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಪ್ರಶ್ನೆಗಳು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜ್ಞಾನ ಹಂಚಿದರೆ ಹೊಳೆಯುತ್ತೆ ಮುಚ್ಚಿಟ್ಟರೆ ಕೊಳೆಯುತ್ತೆ ಹಾಗಾಗಿ ಕೊಳೆಯೋ ಹಾಗೆ ಮಾಡಬೇಡಿ ಹಂಚಿ ಹೊಳಿಲಿ ಅಂತ ಹೇಳ್ತಾ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ಗೆ ನಿಮ್ಮ ಧನ ಸಹಾಯ ಇರಲಿ ಅಂತ ಕೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಬಾಯ್ ಸಿ ಯು